ಹೊಸ ಬದುಕನ್ನು ಕಟ್ಕೋಬೋದು ಅಲ್ವಾ ಆಗ ನಿಮ್ಮ ಬದುಕು ಹಸನಾಗುತ್ತೆ ನಮ್ಮ ಬದುಕು ಚೆನ್ನಾಗಿರುತ್ತೆ ಅಂದಾಗ ನಿಮ್ಮ ಬದುಕು ಹಸನಾಗ್ಬೋದು ಆದರೆ ನಂದಲ್ಲ ನನ್ನ ಹಳೇದನ್ನೆಲ್ಲ ನೀವು ವಾಪಸ್ ತಗೊಬಂದು ಕೊಡೋಕ್ಕಾಗಲ್ಲ ಮೀರಾ ಅದನ್ನು ನೀನು ಅರ್ಥ ಮಾಡ್ಕೊ ನಾನಂತೂ ಬದಲಾಗೋದೇ ಇಲ್ಲ ಅಂತ ಅಹಲ್ಯ ಪಟ್ಟು ಹಿಡಿದು ಕೂತಿರ್ತಾಳೆ ಯಾಕಕ್ಕ ನಿಮಗೆ ಇಷ್ಟೊಂದು ಅಟ್ಟ ನಿಮಗೆ ಕೆಟ್ಟದಾಗುತ್ತೆ ಅಂತ ಹೇಳಿದ್ರು ನೀವು ಈ ಥರ ಮಾತಾಡ್ತಿದ್ದೀರಲ್ಲ ಅಂತ ಹೇಳಿದಾಗ ಅಹಲ್ಯ ಹೇಳ್ತಾಳೆ ನನಗೆ ಕೆಟ್ಟದಾದರೂ ಪರವಾಗಿಲ್ಲ ಆದರೆ ನಿಮಗೆ ಒಳ್ಳೆಯದಾಗೋಕ್ಕೆ ನಾನು ಬಿಡಲ್ಲ ನನ್ನ ಕೆಟ್ಟದಾದರೂ ನಿಮಗೂ ಕೆಟ್ಟದ್ದೇ ಬೇಕು ನಿಮ್ಮ ಕೆಟ್ಟದ್ದು ಮಾಡಿ ಮಾಡೇ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ನೀವು ಬದಲಾಗಬೇಕು ಅಂದರೆ ಏನು ಮಾಡಬೇಕು ಅಕ್ಕ ಅಂದಾಗ ಅಹಲ್ಯ ಹೇಳ್ತಾಳೆ ನಾನು ಬದಲಾಗಬೇಕು ಅಂದರೆ ಏನೂ ಇಲ್ಲ ನಾನು ಹೇಳಿದ ಮಾತು ಕೇಳ್ತೀಯಾ ಅಂತ ಮೀರನ್ಗೆ ಹೇಳಿದಾಗ ಏನು ಅಕ್ಕ ಹೇಳಿ ಅಂತ ಮೀರಾ ಹೇಳ್ತಾಳೆ ಆಗ ಅಹಲ್ಯ ಹೇಳ್ತಾಳೆ ನೀನು ಸಾಕು ಅನಿಕೆ ತಾತ ಪುಟ್ಟು ಪ್ರಣಮ್ ಎಲ್ಲರೂ ಕೂಡ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಮ್ಮನೂ ಸೇರಿಸಿ ಎಲ್ಲರೂ ಕೂಡ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನಮ್ಮ ಮನೆಯವ್ರು ಮಾಡಿದ ಅನ್ಯಾಯ ನಮ್ಮನ್ನು ಕ್ಷಮಿಸ್ಬಿಡಮ್ಮ ಅಂತ ಗೋಗರಿಬೇಕು ಕಣ್ಣೀರಾಗಬೇಕು ಆಗ ನಾನು ಬಿಟ್ಬಿಡ್ತೀನಿ ಅಂತ ಹೇಳ್ತಾಳೆ ಆಗ ಮೀರಾ ತಪ್ಪಲ್ವಕ ಇದು ಯಾಕೆ ಈ ಥರ ಇದ್ದೀರಾ ಇದು ತಪ್ಪು ಅಂದಾಗ ಯಾವ್ದು ಮೀರ ತಪ್ಪು ಅಂತ ಅಹಲ್ಯ ಹೇಳ್ತಾಳೆ ನಾನಂತೂ ಬದಲಾಗಲ್ಲ ಈ ಮನೆ ಮೇಲೆ ಸೇರಿ ಅಂತ ಅಹಲ್ಯ ಪಟ್ಟು ಹಿಡಿದಿರ್ತಾಳೆ ಆಗ ಮೀರಾ ಇವ್ರಿಗೆ ಎಷ್ಟು ಹೇಳಿದ್ರೂ ಅರ್ಥನೇ ಆಗಲ್ಲ あんたを打たれ。 ಅಹ ಅನಿ ಹತ್ರ ಬರ್ತಾಳೆ ಈ ಅಕ್ಕಂಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಇಲ್ಲ ಕಣೋ ಎಷ್ಟು ಹೇಳಿದ್ರು ಅವರು ಕೆಟ್ಟದಾದರೂ ನಮಗೂ ಕೆಟ್ಟದಬ್ನ್ನೇ ಬಯಸ್ತಾ ಇದ್ದಾರೆ ಕೆಟ್ಟದಾಗುತ್ತೆ ಅಂದರೂ ನಾನು ಕೆಟ್ಟದಾದರೂ ಪರವಾಗಿಲ್ಲ ನಿಮಗೂ ನಿಮ್ಗೆ ಒಳ್ಳೇದಾಗೋಕ್ಕೆ ಬಿಡಲ್ಲ ಅಂತ ಅಂತ ಇದ್ದಾರೆ ಅನಿ ಅಂದಾಗ ನೀನು ಯಾಕೆ ಅವ್ರ ಹತ್ರ ಹೋಗಿದ್ದೆ ಅವ್ರ ಬುದ್ಧಿ ಗೊತ್ತಿದ್ರು ಹೋಗಿದ್ದೆ ಯಾರಿಗೆ ಬದಲಾದರೂ ಅವ್ರು ಮಾತ್ರ ಬದಲಾಗಲ್ಲ ಮೊದಲಾಗೋ ಮನುಷ್ಯನೂ ಅಲ್ಲ ಜನ್ಮನೂ ಅಲ್ಲ ಅದು ಆ ಅಮ್ಮನ ಹತ್ರ ನೀನು ಯಾಕೆ ಹೋಗಿದ್ದೆ ಅವರು ಬದಲಾಗಲ್ಲ ಅಂತ ಗೊತ್ತು ತಾನೆ ನಿನಗೆ ಅಂತ ಹೇಳ್ತಾಯಿರ್ತಾರೆ ಆಗ ಏನು ಮಾಡೋದು ಅಂದಾಗ ಈ ಯೋಚನೆನೆಲ್ಲ ಬಿಟ್ಟಾಕು ನೀನು ಅಂತ ಹೇಳ್ತಾ ಇರ್ತಾನೆ ನೀನು ಚಿಂತೆ ಕಮ್ಮಿ ಆಗೋಕ್ಕೆ ನನ್ನ ಹತ್ರ ಒಂದು ಸ ಐಡಿಯಾ ಇದೆ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಸಾಕು ಬಂದು ಇವಳು ಚಿಂತೆ ಆಗಲ್ಲ ಕಮ್ಮಿ ಆಗೋಲ್ಲ ಬಿಡು ಅಂತ ಹೇಳಿದಾಗ ಇಬ್ಬರಿಗೂ ಶಾಕ್ ಆಗುತ್ತೆ ಅನಿಮತಿ ಮೀರಾಗ ಇಬ್ಬರಿಗೂ ಶಾಕ್ ಆಗುತ್ತೆ ಏನು ಅಣ್ಣಂಗೆ ಎಲ್ಲ ವಿಷಯ ಗೊತ್ತಾಯ್ತಾ ಏನು ಅಂತ ಆಗ ಸಾಕುನ ಏನು ಸಾಕು ಅಂದಾಗ ಇನ್ನೇನೋ ಸುಮ್ಮನೆ ಏನಾರು ಜಗಳ ಮಾಡಿರ್ತೀರ ಹಳೇದನ್ನೆಲ್ಲ ನೆನ್ಪು ಮಾಡಿಕೊಂಡು ಈಗ ಯೋಚನೆ ಮಾಡ್ತಾ ಇದ್ದಾಳೆ ಅವಳು ನನ್ನ ಕೋಳಿ ಮರಿ ಬಗ್ಗೆ ನನಗೆ ಗೊತ್ತಿಲ್ಲ ಗೊತ್ತಿಲ್ವಾ ಅಂತ ಹೇಳ್ತಾನೆ ಆಗ ಸರಿ ಆಯಿತು ಇಬ್ರು ರೆಡಿಯಾಗಿ ಸರ್ಪ್ರೈಸ್ ಇದೆ ಹೊರ್ಗಡೆ ಹೋಗೋಣ ಅಂತ ಅಂದಾಗ ಏನೋ ಅದು ಸರ್ಪ್ರೈಸ್ ಅಂದಾಗ ಏನೋ ಒಂದು ಸರ್ಪ್ರೈಸ್ ಅಂದಮೇಲೆ ಸರ್ಪ್ರೈಸ್ ಹೊರಗಡೆ ಹೋಗೋಣ ಅಂತ ಹೇಳ್ತಾರೆ ನೀವಿಬ್ಬರು ಕೂಡ ಬೇಜಾರಾಗಿದ್ದೀರಾ ಅಂತ ಗೊತ್ತು ನಿಮ್ಮ ಬೇಜಾರನ್ನ ಕಮ್ಮಿ ಮಾಡೋದು ನನಗೆ ಗೊತ್ತು ಅಂತ ಹೇಳ್ತಾನೆ ಆಗ ಹೇಗೂ ಗೊತ್ತಾಯಿತು ನಾವಿಬ್ಬರು ಬೇಜಾರಾಗಿದ್ದೀವಿ ಅಂತ ಅನ್ನಿ ಅಂದಾಗ ನಿಮ್ಮನ್ನು ಚಿಕ್ಕ ವಯಸ್ಸಿಂದ ಇದ್ದೀನಿ ಅಷ್ಟು ಗೊತ್ತಾಗಲ್ವ ನನಗೆ ಅಂತ ಸಾಕು ಹೇಳ್ತಾನೆ ಸರಿ ಆಯಿತು ಅಂತ ಇಬ್ಬರು ಇರ್ತಾರೆ ಇನ್ನು ಇಲ್ಲಿ ನೋಡೋದಾದರೆ ಪ್ರಣಬ್ ಮತ್ತು ಶಾಂಭಾವಿಯಮ್ಮ ಇಬ್ಬರು ಕೂಡ ಮನೆ ದೇವ್ರಿಗೆ ಹೋಗಿ ಬರ್ತೀವಿ ಅಂತ ಹೇಳ್ತಾರೆ ಆಗ ಮನೆಯಲ್ಲಿ ಎಲ್ಲರೂ ಕೂಡ ಹುಷಾರಾಗಿ ಹೋಗಿ ಬನ್ನಿ ಅಂತಾರೆ ಆಗ ಪ್ರಣಮ್ಗೆ ಹೇಳ್ತಾರೆ ಹುಷಾರು ಪ್ರಣಬ್ ಆ ಕಡೆ ಈ ಕಡೆ ಎಲ್ಲೂ ಹೋಗ್ಬೇಡ ಅಮ್ಮನ ಜೊತೆನೇ ಇರು ಅಂತ ಹೇಳ್ತಾಯಿರ್ತಾರೆ ಆಗ ಸಾಕು ಹೇಳ್ತಾನೆ ಏನಮ್ಮ ಈ ಥರ ಡಿಸಿಷನ್ ತೊಗೊಂಡಿದ್ದೀರಾ ಯಾಕೆ ಮನೆ ದೇವ್ರಿಗೆ ಯಾಕೆ ಹೋಗ್ತಾ ಇದ್ದೀರಾ ಅಂದಾಗ ದೊಡ್ಡ ಸೊ ತೊಂದರೆ ಆಗುತ್ತೆ ಅಂತ ಇತ್ತು ಮನೆಯಿಂದ ಆಚೆ ಆಗೋಗ್ತಾರೆ ಅಂತ ಇತ್ತು ಅದಕ್ಕೆ ದೇವ್ರ ಹತ್ರ ಹೋಗಿ ಬರೋಣ ಅರಕೆ ಕಟ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಕಣಪ್ಪ ಅಂತ ಶಾಂಬಾವಿ ಅಮ್ಮ ಹೇಳ್ತಾರೆ ಆಗ ಸಾಕು ನೋಡ್ದ ಅಹಲ್ಯ ನಮ್ಮ ಅಮ್ಮನಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅಂತ ಹೇಳ್ತಾನೆ ಆಗ ಅಹಲ್ಯ ಏನು ಮಾತಾಡಲ್ಲ ಇನ್ನು ಮೀರಾ ಅಮ್ಮ ನಿಮ್ಮಿಬ್ಬರು ನಾನು ತುಂಬ ಮಿಸ್ ಮಾಡ್ಕೋತೀನಿ ಹುಷಾರು ಆದಷ್ಟು ಬೇಗ ಬನ್ನಿ ಅಂತ ಹೇಳಿ ಕಳಿಸ್ತಾಳೆ ಪ್ರಣಬ್ ಮತ್ತು ಶಾಂಬಾಫೇಮ ಇಬ್ಬರು ಕೂಡ ಮನೆ ದೇವರಿಗೆ ಹೊಡ್ತಾರೆ ಅವರಿಬ್ಬರು ಹೊರಡ್ತಾ ಇದ್ದಂಗೆ ಶ್ ರಾಮಣ್ಣ ಬರ್ತಾನೆ ನಾನು ಕೂಡ ನಮ್ಮ ಊರಿಗೆ ಹೋಗ್ತೀನಿ ನನಗೆ ಇಲ್ಲಿದ್ದು ಬೇಜಾರಾಗ್ತಿದೆ ಹಿಂಸೆ ಆಗ್ತಿದೆ ನನಗೆ ಬರಬೇಕು ಅಂದಾಗ ಬರ್ತೀನಿ ಅಂತ ಹೇಳಿದಾಗ ಯಾಕೆ ಮಾವ ಇಲ್ಲೇ ಇರಿ ಅಂತ ಸಾಕು ಅಂದಾಗ ಇಲ್ಲ ಕಣಪ್ಪ ನನಗೆ ಇಲ್ಲಿ ಬೇಜಾರು ಇದ್ದು ಬೋರಾಗಿದೆ ನಾನು ಸ್ವಲ್ಪ ದಿನ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅಂತಾನೆ ಆಗ ಸರಿ ಆಯಿತು ಅಂದಾಗ ಅಹಲ್ಯ ಅವರೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಹೋಗಲಿ ಬಿಡಿ ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ಹೋಗ್ತಾ ಇರುವಾಗ ಅಹಲ್ಯ ನೀನು ಮನೆಗೆ ಒಳ್ಳೆ ಹೆಂಡ್ತಿನೋ ಅದು ಸೊಸೆನೂ ಅದು ಆದರೆ ಒಳ್ಳೆ ಮಗಳಾಗ್ಲಿಲ್ವಲ್ಲ ಅಂತ ಅಂತ ಹೇಳ್ತಾನೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ಏನಪ್ಪ ಇದು ಅಂತ ನಿಮ್ಮ ಅಪ್ಪ ಹೊರಗಡೆ ಹೋಗ್ತಾ ಇದ್ದಾರೆ ಅವ್ರು ಖಾಲಿ ಬಿದ್ದು ಆಶೀರ್ವಾದ ತೊಗೋಬೇಕು ಅಂತ ಅನಿಸ್ತಾ ಇಲ್ವಾ ನಿನಗೆ ಅಂತ ಹೇಳ್ತಾನೆ ಆಗ ಇಬ್ಬರು ಕೂಡ ಆಶೀರ್ವಾದ ತೊಗೋತಾರೆ ಇಬ್ಬರಿಗೂ ಒಳ್ಳೇದಾಗಲಿ ಅಂತ ಹೇಳಿ ರಾಮಣ್ಣ ಹೋಗ್ತಾನೆ ಇನ್ನು ಲಕ್ಷ್ಮಿಯಮ್ಮ ಇಲ್ಲೇ ಇರ್ತಾರೆ ಆಗ ಅದೇ ನಿಮ್ಮ ಯಜಮಾನ್ರು ಹೋಗ್ತಾ ಇದ್ದಾರೆ ಈಚೆ ಹೋಗಿ ಕಳಿಸ್ಬಿಟ್ಟು ಬರಬಾರ್ದಾ ಅಂತ ಸಾಕು ಹೇಳ್ತಾನೆ ಆಗ ಲಕ್ಷ್ಮಿಯಮ್ಮ ಹೋಗ್ತಾರೆ ಆಗ ಲಕ್ಷ್ಮಿಯಮ್ಮ ರಾಮಣ್ಣಗೆ ಹೇಳ್ತಾರೆ ಅಣ್ಣ ಹುಷಾರಣ್ಣ ಹೋಗಿ ಹೋಗಿದ್ದು ಬಂದಾಗ ನೋಡು ನಾನು ಸುಳ್ಳು ಆಗ್ತಾ ಇರಲಿಲ್ಲ ಸುಳ್ಳು ಹೇಳೋಕೆ ಇಷ್ಟಪಡ್ತಿರ್ಲಿಲ್ಲ ನಿನಗೆ ನಿನ್ನ ಮಗಳಿಗೋಸ್ಕರ ಸುಳ್ಳು ಹೇಳಿದ್ದೀನಿ ಅವಳು ಹಳೆ ಚಾಳಿನೇ ಇಡೀಬಾರ್ದು ಆಗ ನೋಡ್ಕೊ ನೀನು ಹಾಗೇನಾದರೂ ಆದರೆ ನಾನು ಮತ್ತೆ ಬಂದು ಸತ್ಯ ಹೇಳ್ತೀನಿ ನಿನಗೋಸ್ಕರ ನಾನು ಸುಳ್ಳು ಹೇಳಿದ್ದೀನಿ ಅಂತ ಹೇಳ್ತಾನೆ ಆಗ ಲಕ್ಷ್ಮಿಯಮ್ಮ ಇನ್ನೇನಾದರೂ ಅವಳೇನಾದರೂ ಆ ಥರ ಮಾಡೋಕ್ಕೋದ್ರೆ ಅವಳನ್ನ ಸಾಯಿಸೇ ಬಿಡ್ತೀನಿ ನಾನೇ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು

ಇನ್ನು ಮೀರಾ ಅನಿ ಸಾಕು ಮೂರು ಜನ ಹೊರಗಡೆ ಹೋಗಬೇಕು ಅಂತ ರೆಡಿ ಆಗ್ತಾರೆ ಆಗ ಸಾಕು ಹೇಳ್ತಾನೆ ಬನ್ನಿ ಹೋಗೋಣ ಅಂತ ಆಗ ಸಾಕು ಏನು ಇಷ್ಟು ಬೇಗ ಓಟಲ್ ಓಟಲಲ್ಲಿ ಊಟ ಅರೇಂಜ್ ಮಾಡಿದ್ದೀನಿ ಅಂತ ಅಂತೆ ನಮ್ಗೆ ಯಾರಿಗೂ ಹೇಳೇ ಇಲ್ವಲ್ಲ ಅಂದಾಗ ನೀವು ಬೇಜಾರಾಗಿದ್ರಲ್ಲ ಖುಷಿಯಾಗುತ್ತೆ ಅಂತ ಹಾಗೆ ಮಾಡಿದೆ ಅಂದಾಗ ನಾನು ಬೇಜಾರಾಗಿದ್ದಕ್ಕೆ ನೀನು ಈ ಥರ ಮಾಡಿದೆ ಸಾಕು ಹೇಳಲ್ವಲ್ಲ ಅದಕ್ಕೆ ಕೇಳಿದೆ ಅಂದಾಗ ಅನ್ನಿ ಹೇಳ್ತಾನೆ ಅವನೇನು ನಿನ್ನ ಮೇಲೆ ಪ್ರೀತಿಯಿಂದ ಮಾಡಿಲ್ಲ ಅವ್ನಿಗೆ ನಿನ್ಗಿಂತ ನನ್ನ ಮೇಲೆ ಪ್ರೀತಿ ಅವ್ನಿಗೆ ನಿನ್ನ ಮೇಲೆ ಸ್ವಲ್ಪ ಕನ್ಸನ್ ಜಾಸ್ತಿ ಯಾಕೆ ಗೊತ್ತಾ ನೀನು ಯಾವಾಗಲೂ ಅಳ್ತಾ ಇರ್ತೀಯ ಅದಕ್ಕೆ ಅಂತ ಹೇಳಿದಾಗ ನೋಡು ಸಾಕು ಸಾಕು ನನ್ನೇ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನನಗೇನೆ ಅಂತ ಅಂದಾಗ ಇಲ್ಲ ನನಗೆ ಅಂತ ಅನ್ನಿ ಹೇಳ್ತಾ ಇರ್ತಾನೆ ಆಗ ಇಬ್ಬರು ಹಾಗೆ ಜಗಳ ಮಾಡ್ತಾ ಇರುವಾಗ ಮೀರಾ ನಮ್ಮ ಇಬ್ಬರಲ್ಲಿ ನೀನು ಯಾರು ಫಸ್ಟ್ ಆದ್ಯತೆ ಕೊಡ್ತೀಯಾ ಅಂತ ಮೀರಾ ಹೇಳಿದಾಗ ನೀವಿಬ್ಬರಿಗೂ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ಕೊಂಡ್ರು ನೀವಿಬ್ಬರು ನನ್ನ ಪ್ರಾಣ ಅಂತ ಹೇಳ್ತಾನೆ ಇನ್ನು ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ನಾಳಿನ ಒಂದು ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ನೀಡಿ ಈ ಧಾರಾವಾಹಿಯಲ್ಲಿ ನಿಮಗೆ ಇಷ್ಟವಾದ ಪಾತ್ರ ಯಾವುದು ಎಂದು ಕಮೆಂಟ್ ಮೂಲಕ ತಿಳಿಸಿ ನಮ್ಮನೆಯುವ ರಾಣಿ ಈ ಒಂದು ಸಂಚಿಕೆಯಲ್ಲಿ ಮೀರಾ ತುಂಬ ಬೇಜಾರಾಗಿರ್ತಾಳೆ ಆಗ ಅಹಲಿಂಗೆ ಹೇಳ್ತಾ ಇರ್ತಾಳೆ ಅಕ್ಕ ನೀವು ಹಳೇದನ್ನೆಲ್ಲ ಮರ್ದ್ಬಿಟ್ಟು ಹೊಸ ಬದುಕನ್ನು ಕಟ್ಕೋಬೋದು ಅಲ್ವಾ ಆಗ ನಿಮ್ಮ ಬದುಕು ಹಸನಾಗುತ್ತೆ ನಮ್ಮ ಬದುಕು ಚೆನ್ನಾಗಿರುತ್ತೆ ಅಂದಾಗ ನಿಮ್ಮ ಬದುಕು ಹಸನಾಗ್ಬೋದು ಆದರೆ ನಂದಲ್ಲ ನನ್ನ ಹಳೆಯದನ್ನೆಲ್ಲ ನೀವು ವಾಪಸ್ ತೊಗೊಬಂದು ಕೊಡೋಕ್ಕಾಗಲ್ಲ ಮೀರಾ ಅದು ನೀನು ಅರ್ಥ ಮಾಡ್ಕೊ ನಾನಂತೂ ಬದಲಾಗೋದೇ ಇಲ್ಲ ಅಂತ ಅಹಲ್ಯ ಪಟ್ಟು ಹಿಡಿದು ಕೂತಿರ್ತಾಳೆ ಯಾಕಕ್ಕ ನಿಮಗೆ ಇಷ್ಟೊಂದು ಅಟ್ಟ ನಿಮಗೆ ಕೆಟ್ಟದಾಗುತ್ತೆ ಅಂತ ಹೇಳಿದ್ರೂ ನೀವು ಈ ಥರ ಮಾತಾಡ್ತಿದ್ದೀರಲ್ಲ ಅಂತ ಹೇಳಿದಾಗ ಅಹಲ್ಯ ಹೇಳ್ತಾಳೆ ನನಗೆ ಕೆಟ್ಟದಾದರೂ ಪರವಾಗಿಲ್ಲ ಆದರೆ ನಿಮಗೆ ಒಳ್ಳೇದಾಗೋಕ್ಕೆ ನಾನು ಬಿಡಲ್ಲ ನಾನು ಕೆಟ್ಟದಾದರೂ ನಿಮಗೂ ಕೆಟ್ಟದ್ದೇ ಆಗ ಬೇಕು ನಿಮ್ಮ ಕೆಟ್ಟದ್ದು ಮಾಡಿ ಮಾಡೇ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ನೀವು ಬದಲಾಗಬೇಕು ಅಂದರೆ ಏನು ಮಾಡಬೇಕು ಅಕ್ಕ ಅಂದಾಗ ಅಹಲ್ಯ ಹೇಳ್ತಾಳೆ ನಾನು ಬದಲಾಗಬೇಕು ಅಂದರೆ ಏನೂ ಇಲ್ಲ ನಾನು ಹೇಳಿದ ಮಾತು ಕೇಳ್ತೀಯಾ ಅಂತ ಮೀರನ್ಗೆ ಹೇಳಿದಾಗ ಏನು ಅಕ್ಕ ಹೇಳಿ ಅಂತ ಮೀರಾ ಹೇಳ್ತಾಳೆ ಆಗ ಅಹಲ್ಯ ಹೇಳ್ತಾಳೆ ನೀನು ಸಾಕು ಅನಿಕೆ ತಾತ ಪುಟ್ಟು ಪ್ರಣಮ್ ಎಲ್ಲರೂ ಕೂಡ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ನಿಮ್ಮಮ್ಮನೂ ಸೇರಿಸಿ ಎಲ್ಲರೂ ಕೂಡ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನಮ್ಮ ಮನೆಯವ್ರು ಮಾಡಿದ ಅನ್ಯಾಯ ನಮ್ಮನ್ನು ಕ್ಷಮಿಸ್ಬಿಡಮ್ಮ ಅಂತ ಗೋಗರಿಬೇಕು ಕಣ್ಣೀರಾಕ್ಬೇಕು ಆಗ ನಾನು ಬಿಟ್ಬಿಡ್ತೀನಿ ಅಂತ ಹೇಳ್ತಾಳೆ ಆಗ ಮೀರಾ ತಪ್ಪಲ್ವ ಇದು ಯಾಕೆ ಈ ಥರ ಇದ್ದೀರ ಇದು ತಪ್ಪು ಅಂದಾಗ ಯಾವ್ದು ಮೀರ ತಪ್ಪು ಅಂತ ಅಹಲ್ಯ ಹೇಳ್ತಾಳೆ ನಾನಂತೂ ಬದಲಾಗಲ್ಲ ಈ ಮನೆ ಮೇಲೆ ಸೇರಿ ಅಂತ ಅಹಲ್ಯ ಪಟ್ಟು ಹಿಡಿದುತ್ತಾಳೆ ಆಗ ಮೀರಾ ಇವ್ರಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ くた,たれ。 ಆ ಅನಿ ಹತ್ರ ಬರ್ತಾಳೆ ಈ ಅಕ್ಕಂಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಇಲ್ಲ ಕಣೋ ಅವ್ರು ಎಷ್ಟು ಹೇಳಿದ್ರು ಅವರು ಕೆಟ್ಟದಾದರೂ ನಮಗೂ ಕೆಟ್ಟದಬ್ಬನ್ನೇ ಬಯಸ್ತಾ ಇದ್ದಾರೆ ಕೆಟ್ಟದಾಗುತ್ತೆ ಅಂದರೂ ನಾನು ಕೆಟ್ಟದಾದರೂ ಪರವಾಗಿಲ್ಲ ನಿಮಗೂ ನಿಮ್ಗೆ ಒಳ್ಳೇದಾಗೋಕ್ಕೆ ಬಿಡಲ್ಲ ಅಂತ ಅಂತ ಇದ್ದಾರೆ ಅನಿ ಅಂದಾಗ ನೀನು ಯಾಕೆ ಅವ್ರ ಹತ್ರ ಹೋಗಿದ್ದೆ ಅವ್ರ ಬುದ್ಧಿ ಗೊತ್ತಿದ್ರು ಹೋಗಿದ್ದೆ ಯಾರೇ ಬದಲಾದರೂ ಅವ್ರು ಮಾತ್ರ ಬದಲಾಗಲ್ಲ ಬದಲಾಗೋ ಮನುಷ್ಯನೂ ಅಲ್ಲ ಜನ್ಮನೂ ಅಲ್ಲ ಅದು ಆ ಯಮ್ಮನ ಹತ್ರ ನೀನು ಯಾಕೆ ಹೋಗಿದ್ದೆ ಅವರು ಬದಲಾಗಲ್ಲ ಅಂತ ಗೊತ್ತು ತಾನೆ ನಿನಗೆ ಅಂತ ಹೇಳ್ತಾಯಿರ್ತಾರೆ ಆಗ ಏನು ಮಾಡೋದು ಅಂದಾಗ ಈ ಯೋಚನೆಲ್ಲ ಬಿಟ್ಟಾಕು ನೀನು ಅಂತ ಹೇಳ್ತಾ ಇರ್ತಾನೆ ನೀನು ಚಿಂತೆ ಕಮ್ಮಿ ಆಗೋಕ್ಕೆ ನನ್ನ ಹತ್ರ ಒಂದು ಸ ಐಡಿಯಾ ಇದೆ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಸಾಕು ಬಂದು ಇವಳು ಚಿಂತೆ ಆಗಲ್ಲ ಕಮ್ಮಿ ಆಗೋಲ್ಲ ಬಿಡು ಅಂತ ಹೇಳಿದಾಗ ಇಬ್ಬರಿಗೂ ಶಾಕ್ ಆಗುತ್ತೆ ಅನಿಮತಿ ಮೀರಾಗ ಇಬ್ರಿಗೂ ಶಾಕ್ ಆಗುತ್ತೆ